ಸಾವಿರ ಕೋಟಿ ಹಗರಣ ಸಿಎಡಿಗೆ ವಹಿಸುವಂತೆ ಸಿಎಂ ಗೆ ಎನ್ಆರ್ ರಮೇಶ್ ಪತ್ರ ಬಿಬಿಎಂಪಿ ವ್ಯಾಪ್ತಿಯ 13000 ಕೋಟಿ ಮೊತ್ತದ ಕಾಮಗಾರಿಯಲ್ಲಿ ನಡೆದಿರುವಂತ ಹಗರಣದ ಕುರಿತು ಸಿಎಡಿ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಘಟಕದ ಅಧ್ಯಕ್ಷ ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ इस संबंध मुख्यमंत्री सिद्दरामय्य अवरिगे पत्रवन्न बरेदिरुवंतवरु 2015-16 सालिनवरेगे अवधियल्लि नडेदिरुव हगरणक्के संबंधिसिदंते 6932 पुटगळ संपूर्ण दाखलेगळन्नु लगत्तिसिद्दारे केआर आईडीएल अधिकारिगळु मत्तु उपगुत्तिगेदारु हगरणदल्लि भागियागिद्दारे ಸಂಸ್ಥೆಯಿಂದ ಉಪಮುತ್ತಿಗೆಯನ್ನ ಗ್ರೂಪ್ ಲೀಡರ್ ಗಳ ಹೆಸರಿನಲ್ಲಿ ಪಡೆದು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಈ ಸಂಬಂಧ ಉಪಮುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಎಲ್ಲರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವಂತೆ ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ಆದೇಶಿಸಬೇಕು ಎಂದು ಒತ್ತಾಯಿಸಿದ್ದಾರೆ ತುರ್ತು ಕಾಮಗಾರಿಯನ್ನ ಹೊರತುಪಡಿಸಿ ಇನ್ಯಾವುದೇ ವಿಧದ ಕಾಮಗಾರಿಗಳ ನಿರ್ವಹಣೆಯ ಹೊಣೆಯನ್ನ केआर आईडीएल संस्थे के वह सरकारी आदेश संबंध नगराभिवृद्धि इलाके के आदेश केआर आईडीएल ग्रामीण भाग अभिवृद्धि कार्य निर्वहणे संस्थे इंत संस्थे मूलक महानगर प्रदेश बीबीएमपी व्याप्तिया प्रदेश अभिवृद्धि कार्यक्रम निर्वहिसदे नियम बाहिर कार्य ಸಾರ್ವಜನಿಕರಿಗೆ ತೆರಿಗೆ ಹಣವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಮಾಡಿರುವ ಸಂಸ್ಥೆಯ ಅಧಿಕಾರಿಗಳು ಬಿಬಿಎಂಪಿಯ ವರಿಷ್ಠ ಅಧಿಕಾರಿಗಳು ಮತ್ತು ಕೆಲವು ವಂಚಕ ಜನಪ್ರತಿನಿಧಿಗಳು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಿರುವ ಷಡ್ಯಂತ್ರ ನಿಯಮಾನುಸಾರವಾಗಿ ಈ ಪ್ರೋಕೋಮೆಂಟ್ ವಿಧಾನದಲ್ಲಿ ಟೆಂಡರ್ಗಳ ಮೂಲಕ ನಿರ್ವಹಿಸಬೇಕಾದಂತಹ ಕಾಮಗಾರಿಗಳೆಲ್ಲವೂ ಕೆಆರ್ ಐಡಿಎಲ್ ಸಂಸ್ಥೆಯ ಪಾಲಾಗ್ತಾ ಇರೋದು ಅಕ್ಷರಶಃ ಸತ್ಯ ಎಂದು ಹೇಳುತ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ